ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲೇ ಘೋಷಣೆ ಕೂಗಿದ್ದಂತಹ ಮೂರು ಕಿಡಿಗೇಡಿಗಳ ಬಂಧನ ಆಗಿದೆ. ದೆಹಲಿ ಮೂಲದ ಇಲ್ತಾಜ್, ಆರ್ ಟಿ ನಗರ ಬೆಂಗಳೂರಿನ ಆರ್ ಟಿ ನಗರದ ಮುನಾವರ್, ಮತ್ತೊಬ್ಬ ಹಾವೇರಿಯ ಬ್ಯಾಡಗಿಯವನಾದ ಮೊಹಮ್ಮದ್ ಶಫಿ ನಾಶಿಪುಡಿ. ಈ ಮೂವರು ಆರೋಪಿಗಳನ್ನು ಅರೆಸ್ಟ್ ಮಾಡಿ ಈಗ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಮೆಡಿಕಲ್ ಟೆಸ್ಟ್ ಆಗ್ತಾ ಇದೆ ಅವರಿಗೆ. ಮೂವರು ಆರೋಪಿಗಳಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಆಗ್ತಾ ಇದೆ. ಯಾವುದೇ ಕೇಸ್ನಲ್ಲಿ ಯಾವುದೇ ಆರೋಪಿಗಳನ್ನು ಅರೆಸ್ಟ್ ಮಾಡಿದರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದಕ್ಕೆ ಮೊದಲು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಆ ಪ್ರಕ್ರಿಯೆ ಈಗ ಆಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೂವರು ಆರೋಪಿಗಳ ವೈದ್ಯಕೀಯ ಪರೀಕ್ಷೆ ಆಗ್ತಾ ಇದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಪೊಲೀಸರು ಆರೋಪಿಗಳನ್ನು ಬಂಧನ ಮಾಡಿದ್ರು, ಬಂಧಿಸಿ ಒಂದಷ್ಟು ಕಾಲ ವಿಚಾರಣೆ ಮಾಡಿದ್ರು. ಬಂಧನದ ನಂತರ 24 ಗಂಟೆ ಸಮಯ ಇರುತ್ತೆ ಪೊಲೀಸರಿಗೆ ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ. 3-4 ಗಂಟೆಗಳ ಕಾಲ ವಿಚಾರಣೆ ಮಾಡಿ ಈಗ ಆರೋಪಿಗಳನ್ನು ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ವೈದ್ಯಕೀಯ ಪರೀಕ್ಷೆ ಆಗ್ತಾ ಇದೆ. ಈಗಾಗಲೇ ನ್ಯಾಯಾಲಯದ ಸಮಯ ಮುಗಿದಿದೆ. ಆ ಕಾರಣದಿಂದ ನ್ಯಾಯಾಧೀಶರ ಮನೆಗೆ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಅವರ ಮುಂದೆ ಹಾಜರುಪಡಿಸಲಾಗುತ್ತೆ. ಆರೋಪಿಗಳನ್ನು ಹಾಜರುಪಡಿಸಿ ಪೊಲೀಸರು ವಿಚಾರಣೆಗಾಗಿ ತಮ್ಮ ವಶಕ್ಕೆ ಆರೋಪಿಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. FSL ವರದಿ ದೃಢಪಟ್ಟ ನಂತರ ಮೂವರು ಆರೋಪಿಗಳ ಬಂಧನ ಮಾಡಲಾಗಿದೆ. ಮೊದಲ ವರದಿಯನ್ನು ಘಟನೆ ನಡೆದ ಮಾರನೇ ದಿನವೇ FSLನ ಅಧಿಕಾರಿಗಳು ವಿಧಾನಸೌಧ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಸಲ್ಲಿಕೆ ಮಾಡಿದ್ರು. ಒಂದಷ್ಟು ಕ್ಲಾರಿಫಿಕೇಶನನ್ನು ಪೊಲೀಸರು ಕೇಳಿದ್ರು. ಆ ಕ್ಲಾರಿಫಿಕೇಶನನ್ನು ಒಂದಷ್ಟು ಶಂಕಿತರ ವಾಯ್ಸ್ ಸ್ಯಾಂಪಲ್ಗಳನ್ನು ಪರೀಕ್ಷೆ ಮಾಡಿ ಆ ನಂತರ ಮತ್ತೊಂದು ವರದಿಯನ್ನು ಇವತ್ತು ಬೆಳಗ್ಗೆ FSLನ ಅಧಿಕಾರಿಗಳು ಪೊಲೀಸರಿಗೆ ಕೊಟ್ಟರು. ಅದರ ನಂತರ ಮೂವರು ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಅರೆಸ್ಟನ್ನು ತೋರಿಸಲಾಗಿದೆ. ಇವತ್ತು ಬೆಳಗ್ಗೆ BJPಯವರು ಒಂದು ಖಾಸಗಿ FSL ರಿಪೋರ್ಟನ್ನು ಬಹಿರಂಗ ಮಾಡಿದರು. ಅದರ ಬಗ್ಗೆ ರಾಜಕೀಯ ಹೇಳಿಕೆ ಪ್ರತಿ ಹೇಳಿಕೆಗಳು ಬಂದವು. ಅದಾದ ನಂತರ ಅನಿವಾರ್ಯ ಕಾರಣದಿಂದ ಇವತ್ತೇ ಬಂಧಿಸುವಂತಹ ಬೆಳವಣಿಗೆಯಾಗಿದೆ. ಖಾಸಗಿ ಸಂಸ್ಥೆ ಒಂದು ರಿಪೋರ್ಟನ್ನು ಇಷ್ಟು ಬೇಗ ಕೊಡೋದಕ್ಕೆ ಸಾಧ್ಯ ಆದರೆ ಸರ್ಕಾರಿ FSL ಲ್ಯಾಬ್ ಒಂದು ರಿಪೋರ್ಟ್ ಕೊಡೋಕ್ಕೆ ತಡ ಆಗುತ್ತಾ ಅಂತ. ತಡ ಏನೂ ಆಗಿರಲಿಲ್ಲ, ರಿಪೋರ್ಟ್ ಬೇಗ ಕೊಡೋದಾಗಿತ್ತು. ಆದರೆ ರಿಪೋರ್ಟ್ ಬಂದಿದೆ ಅನ್ನೋದನ್ನು ಸರ್ಕಾರ ಮತ್ತು ಮಂತ್ರಿಗಳು ಒಪ್ಪಿಕೊಂಡಿರಲಿಲ್ಲ. ಈಗ ರಿಪೋರ್ಟ್ ಬಂದಿದೆ, ಆರೋಪಿಗಳ ಅರೆಸ್ಟ್ ಆಗಿದೆ. ಕೆಲವೇ ಸಮಯದಲ್ಲಿ ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.